அடுபித்த அத்தியக்ஷருக்கே அடுபித்து போட்டோம். ಚಿಕ್ಕಮಕ್ಳು ಮಲಗೋ ಆಸ್ಕೆ ಮೇಲೆ ಗಲೀಜ್ ಮಾಡ್ಕೊಂಡಂಗೆ ಎಲ್ಲ ಮಾಡ್ಕೊಂಡು ಈ ಕ್ಲೀನ್ ಮಾಡುವಂತ ಬೋರ್ಲು ಬಿದ್ಯಾ? ಏಯ್ ಹೇಳ ಮೇಲೆ ಅಲ್ಲಯ್ಯ, ನೀನ್ ಕ್ಷೇತ್ರದ ಕೆಲಸ ಮಾಡದೇ ಇದ್ರು ಪರವಾಗಿಲ್ಲ, ಹೆಸರಿ ಕೆಸರಿ ಹೆಚ್ಕೊಳ್ಳೋ ಕೆಲಸ ಮಾಡ್ಬೇಡ ಅಂತ ಅಷ್ಟು ಹೇಳಿದ್ರು. ದುಡ್ಡು ಕೊಟ್ಟು ಕೊಲೆ ಮಾಡಿಸ್ದಲ್ಲ, ಏನೋ ನಮ್ ಟೈಮ್ ಚೆನ್ನಾಗಿತ್ತು, ಇಲ್ದಲ್ಲ ಇದ್ರೆ ನಾವು ಜೈಲಿನಲ್ಲಿ ಕೊಳಿಬೇಕಾಗಿತ್ತಲ್ಲ. ಓ ಹಂಗೆಲ್ಲ ಆಗ್ಬಿಟ್ಟೆವಾ? ನಾವ್ ಯಾರು ಹೇಳಿ, ನಿಮ್ ಶಿಷ್ಯರಲ್ಲೂರ ಕೊಲೆನೂ ಮಾಡ್ತೀವಿ, ಕಾನೂನು ಸಿಗಾಕೊಳಕಿಲ್ಲ, ದಾನನೂ ಕೊಡ್ತೀವಿ, ನಮ್ ಜೇಬಿನ ಕಾಸು ಕೊಡಕಿಲ್ಲ, ಅಶ್ವಾಸನೂ ಕೊಡ್ತೀವಿ, ಕೆಲಸ ಮಾತ್ರ ಮಾಡಕಿಲ್ಲ. ಯಾಕಲ ಸುಮ್ಮನೆ ಆಗ್ಬಿಟ್ಟೆ? ಮದುವೆನೂ ಆಗ್ತೀವಿ, ಮಕ್ಳು ಮಾತ್ರ ಮಾಡಕಿಲ್ಲ ಅಂತ ಹೇಳ ನಿನ್ನ. ರೇ ಸ್ವಾಮಿ, ಅವ್ರು ನಿಮ್ಮನ್ನ ಹೊಗಳ್ತಾ ಇಲ್ಲ, ನೀವು ಗಂಡಸೇ ಅಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ತಾ. ಅಧ್ಯಕ್ಷರೇ, ನಮ್ಮ ಮಂತ್ರಿ ಪದವಿ. ಈ ಕೊಲೆ ವಿಷಯ ತಣ್ಣಗಾಗೋವರೆಗೂ ಸ್ವಲ್ಪ ಸುಮ್ಕಿರು, ಆಮೇಲೆ ನೋಡೋಣ. ಅಷ್ಟರಲ್ಲಿ ನಿನ್ನ ಕ್ಷೇತ್ರಕ್ಕೆ ಹೋಗಿ ನಾ ಒಳ್ಳೆ ಕೆಲಸ ಮಾಡು. ಡ್ಯಾಡಿ ಕಾಫಿ. ಅಧ್ಯಕ್ಷರೇ, ಅಧ್ಯಕ್ಷರೇ, ನಿಮ್ ಪುಟ್ಟಿ ಮದ್ವೆ ಏನಾಯ್ತು? ಹುಡುಗಿ ಚೆನ್ನಾಗಿಲ್ಲ ಅಂದ ಕಣಯ್ಯ ಅವನು, ಅದೇ ನನಗೆ ತಲೆನೋವಾಗಿರೋದು. ತಗಿರಿ, ನಾನಿಲ್ವಾ? ಏನಂದೆ? ಅಯ್ಯೋ, ತಪ್ಪು ತಿಳ್ಕೊಬೇಡಿ. ಅದೆಲ್ಲ ಯಾಕೆ ಕಣ? ನೀವು ಓನ್ನಿ, ನಿಮ್ ಮಗಿಗೆ ನಾನ್ ಗಂಡು ಓನ್ನಿ. ಏನಂದ್ರಿ, ನೀವು ನನ್ನ ಮಗಳು ಕನ್ಯಾ ಸರಿ ಬಿಡಿಸ್ತೀರಾ? ನೀವೇನಾದ್ರೂ ಈ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಮಂತ್ರಿ ಪದವಿನ ಕೊಡಿಸ್ತೀನಂತ ಪ್ರಮಾಣ ಮಾಡ್ತೀನಿ, ಅಲ್ವೇನ್ರಿ? ಮೊದ್ಲು ಗಂಡು ಹುಡುಕ್ಲಿ ಕಣೆ, ಆಮೇಲೆ ನೋಡೋಣ. ಹುಡುಗ ಯಾರು? ಹೇಳ್ತೀನಿ. ಅಯ್ಯಯ್ಯೋ ಅಬ್ಬಾ, ಈ ಮಗಿಗೆ ಗಂಡಿಲ್ವಾ? ಅಧ್ಯಕ್ಷರೇ, ಸೂರ್ಯ ಚಂದ್ರ ನಂಗೆ ಕಣ್ಣುಗಳು, ತಾವರೆ ಕೆರೆ ಅಂತ ಅಲ್ಲಲ್ಲ, ತಾವರೆ ಅಂತ ಮಕ, ಬಣ್ಣ ಹೊಸಿ ಡಲ್ಲು. ಏನ್ ಮಾಡಕ್ಕದ್ದು? ಶ್ರೀಕೃಷ್ಣ ಹೆಂಗಿದ್ದ, ಕೋಗಿಲೆ ಹೆಂಗಿತ್ತು? ಅಧ್ಯಕ್ಷರೇ, ನಿಮ್ಮ ಮಗಳು ರೂಪದಲ್ಲಿ ಅಂದಗಾತಿ, ಜ್ಞಾನದಲ್ಲಿ ಸರಸ್ವತಿ, ನಡಿಗೆಯಲ್ಲಿ ಹೊಸಿ ಮಂದಗತಿ. ಇವಳನ್ನ ಕಟ್ಕೊಂಡೊಂದ್ ಗತಿ, ದೇವ್ರೇ ಗತಿ. ನನ್ ಮಗಳ ವಿಷಯ ಬಿಡಿ, ಗಂಡಿ ಯಾರು ಹೇಳಿ? ಅಯ್ಯೋ ಯಾರೋ, ಯಾಕೆ ನನ್ನ ಬಾಮ ಇದ ಇಲ್ಲೂರ? ಹುಡುಗ ಚೆನ್ನಾಗಿದ್ದಾನೆ. ಓಹೋ, ನಿಮ್ ಮಗಳಷ್ಟು ಚೆನ್ನಾಗಿಲ್ಲ ಬಿಡಿ ಸರ್. ಯಾಕೆ ಅಂದ್ರೆ, ಬ್ರಹ್ಮ ಮಾಡಿರೋ ಮೌಲ್ಡಲ್ಲಿ ಭೂಮಿ ಬಂದಿರೋದು ಇದೊಂದೇ ಸಿಂಗಲ್ ಪ್ರಿಂಟ್. ಸುಮ್ಕಿಲ್ಲ ಅಧ್ಯಕ್ಷರೇ, ಹುಡುಗ ಹುಡುಗಿಗೆ ಏಳು ಮಾಡಿಸ್ದಂಗದೆ, ನೀವು ಅಂದ್ರೆ ಮೂರ್ತ ಆದಂಗೆ. ಹಂಗೆ ಮೂರ್ತದ ಜೊತೆಗೆ ನಾನು ಪ್ರಮಾಣ ವಚನ ಓದೋ ಪಗ್ಸನ್ನು ಮಾಡಿಸ್ಬಿಡಿ.